ದೈವಾರಾಧನೆ ಇದು ಕರ್ನಾಟಕದ ತುಳುನಾಡಿನ ಅತ್ಯಂತ ಭಯ ಭಕ್ತಿ ಶ್ರದ್ಧೆಯ ಆಚರಣೆ ಕಾಂತಾರ ಸಿನಿಮಾದಲ್ಲಿ ದೈವಾರಾಧನೆಯ ಕಥೆಯನ್ನ ತೋರಿಸಿದ ಬಳಿಕ ಇದು ಇಡೀ ಜಗತ್ತಿಗೆ ಪರಿಚಯ ಆಗಿದೆ ತುಳುನಾಡಿನ ಜನ ದೇವರಿಗಿಂತ ಹೆಚ್ಚಾಗಿ ದೈವಗಳನ್ನು ನಂಬುತ್ತಾರೆ ಈ ಭಕ್ತಿಯ ಹಿಂದೆ ಭಯ ಕೂಡ ಇದೆ ತನ್ನ ತಾತನೋ ಮುತ್ತಾತನೋ ಅಥವಾ ಅವರಿಗಿಂತ ಹಿಂದಿನ ತಲೆಮಾರಿನವರು ನಂಬಿದ ದೈವಗಳನ್ನ ನಾನು ಸರಿಯಾಗಿ ಆಚರಣೆ ಮಾಡದೆ ಇದ್ರೆ ನನ್ನ ವಂಶವೇ ನಿರ್ವಂಶವಾಗ್ಬಿಡುತ್ತೆ ಅನ್ನೋ ಆತಂಕವೂ ಕೂಡ ಇದೆ ದೈವಗಳನ್ನ ನಂಬೋದಕ್ಕೂ ಕೂಡ ಅದರದ್ದೇ ಆದ ಕಾರಣ ಇದೆ ಸುಖಾಸುಮ್ನೆ ಗುಡಿ ಕಟ್ಟಿ ಕರ್ಪೂರ ಊದ್ಬತ್ತಿ ಹಚ್ಚಿದ್ರೆ ಸಾಲೋದಿಲ್ಲ ಅದಕ್ಕೆ ಅದರದ್ದೇ ಆದ ನಿಯಮ ನಿಷ್ಠೆಗಳಿದ್ದಾವೆ ಸದ್ಯ ಇದೇ ವಿಚಾರ ರಾಜ್ಯದೆಲ್ಲೆಡೆ ಚರ್ಚೆ ಆಗ್ತಾ ಇದೆ ತುಳುನಾಡಿನ ದೈವಶಕ್ತಿಗಳನ್ನ ಕರ್ನಾಟಕದ ಇತರೆ ಜಿಲ್ಲೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಬಹುದಾ ಬೇಡವಾ ಅನ್ನೋ ವಿಚಾರ ಈಗ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ ಕಾಂತಾರ ಸಿನಿಮಾ ರಿಲೀಸ್ ಆದ ಬಳಿಕ ಮೈಸೂರು ಚನ್ನಪಟ್ಟಣ ದೊಡ್ಡಬಳ್ಳಾಪುರ ಸೇರಿ ಅನೇಕ ಕಡೆ ದೈವಾರಾಧನೆ ಶುರುವಾಗ್ಬಿಟ್ಟಿದೆ ಇದು ತುಳುನಾಡಿನ ಜನರನ್ನ ರೊಚ್ಚಿಗೆಬ್ಬಿಸಿದೆ ತುಳುನಾಡಿನ ಬಹಳ ಜನ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ತುಳುನಾಡಿನ ದೈವಗಳನ್ನ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ದೈವಗಳ ಪಾಠದಾನ ಮತ್ತು ಕಟ್ಟಳೆಗಳ ಪ್ರಕಾರ ದೈವಗಳನ್ನ ತುಳುನಾಡಿನಲ್ಲಿ ಮಾತ್ರ ಆರಾಧಿಸೋದಕ್ಕೆ ಅವಕಾಶ ಇದೆ ಜಗತ್ತಿನ ಯಾವ ಮೂಲೆಯಲ್ಲಿರುವ ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಜನ ದೈವಸ್ಥಾನಗಳಿಗೆ ಭೇಟಿ ಕೊಡಬಹುದು ಆದ್ರೆ ದೈವಗಳನ್ನ ತಮಗ್ ಬೇಕಾದ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ಕೊಂಡೊಯ್ತೀವಿ ಅಂದ್ರೆ ಅದಕ್ಕೆ ದೈವಗಳು ಅವಕಾಶವನ್ನ ನೀಡಲ್ಲ ದೈವಗಳ ಬಳಿಗೆ ನೀವು ಬರಬೇಕೇ ವಿನಃ ದೈವಗಳನ್ನ ನನ್ನ ಬಳಿ ಕರೆಸ್ಕೊಳ್ತೀನಿ ಅಂದ್ರೆ ಅದು ಅಹಂಕಾರವಾಗುತ್ತೆ ವಿನಃ ಭಕ್ತಿಯಲ್ಲ ಅದಕ್ಕಾಗಿ ತುಳುನಾಡಿನ ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಜಿಲ್ಲೆಯಲ್ಲಿ ದೈವ ಪ್ರತಿಷ್ಠೆ ಅಂತ ಮಾಡಿ ದೈವಗಳ ಹೆಸರಲ್ಲಿ ಹಣ ಮಾಡಿಕೊಳ್ಳುವಂತಹ ಪ್ಲಾನ್ ಇದು ಅನ್ನೋದು ತುಳುನಾಡಿನವರ ಆರೋಪ ಅದಕ್ಕೆ ಪೂರಕ ಅನ್ನುವಂತೆ ಇತ್ತೀಚೆಗೆ ದೈವದ ಕರಿಗಂಧಕ್ಕೆ ಇಂತಿಷ್ಟು ದುಡ್ಡು ಅಂತ ರೇಟ್ ಫಿಕ್ಸ್ ಮಾಡಿರೋ ಫೋಟೋ ಒಂದು ವೈರಲ್ ಆಗಿತ್ತು ಆದ್ರೆ ಇತರೆ ಜಿಲ್ಲೆಯ ಜನ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ದೈವಗಳಿಗೆ ಬೌಂಡ್ರಿ ಹಾಕಬೇಡಿ ತುಳುನಾಡಿನ ಜನರಿಗೆ ಒಲಿದ ದೈವ ನಮಗೋಲಿಯಲ್ವಾ ಅಂತ ಪ್ರಶ್ನಿಸ್ತಾ ಇದ್ದಾರೆ ಇಲ್ಲಿ ಒಂದು ವಿಚಾರವನ್ನಂತೂ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಒಂದು ವೇಳೆ ದೈವಗಳ ಹೆಸರಲ್ಲಿ ಯಾರಾದರೂ ದುಡ್ಡು ಮಾಡೋ ದಂಧೆಗೆ ಇಳಿದ್ರೆ ಅವರು ಸರ್ವನಾಶ ಆಗ್ಬಿಡ್ತಾರೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ನಡೆದಂತಹ ಉದಾಹರಣೆ ಕೂಡ ಇದೆ ಬೇಕಾದ್ರೆ ಹೋಗಿ ಕೇಳಿ ಇಲ್ಲ ನಮ್ಮ ಚಾನಲಲ್ಲೇ ಕಮೆಂಟ್ ಮಾಡಿ ನಾವೇ ಅದನ್ನು ಹೇಳ್ತೀವಿ ಒಂದಂತೂ ಸತ್ಯ ನಿಮಗೆ ದೈವಗಳ ಮೇಲೆ ನಿಸ್ವಾರ್ಥ ಭಕ್ತಿ ಇದ್ರೆ ಶ್ರದ್ಧೆ ಇದ್ರೆ ನಂಬಿಕೆ ಇದ್ರೆ ದೈವ ಕೊಡುವ ನುಡಿಯಂತೆ ದೈವಗಳ ಕಟ್ಟು ಕಟ್ಟಲಿಯಂತೆ ನಡೆಯೋದು ಸೂಕ್ತ ಯಾಕಂದ್ರೆ ತುಳುನಾಡಿನ ಜನ ಸುಖ ಸುಮ್ಮನೆ ವಿರೋಧ ಮಾಡಿರ್ಲಿಕ್ಕಿಲ್ಲ ಯಾಕಂದ್ರೆ ದೈವಾರಾಧನೆ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದು ಅವರಲ್ಲಿ ಮಾತ್ರ